ಕೋವಿಡ್ನ ರೂಪಾಂತರಿ ವೈರಾಣುವನ್ನು ತಡಿಲಿಕ್ಕೆ ಮುಖ್ಯವಾಗಿ ಮಾಡಬೇಕಾದ ಏನಂತಂದರೆ ನಮ್ಮ ಶ್ವಾಸಕೋಶವನ್ನು ಹೆಚ್ಚು ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ದು. ಒಂದು, ಈ ವೈರಾಣು ಅಟ್ಯಾಕ್ ಆದಾಗ ನಮ್ಮ ಶ್ವಾಸಕೋಶವನ್ನು ವೀಕ್ ಮಾಡ್ತದೆ, ಅದು ಒಂದು. ಎರಡನೇದ್ದು, ಯಾರ ರೆಸ್ಪಿರೇಟರಿ ಸಿಸ್ಟಮ್ ವೀಕ್ ಇದೆ ಅವರನ್ನು ಹೆಚ್ಚು ಟಾರ್ಗೆಟ್ ಮಾಡ್ತದೆ, ತೊಂದರೆಯಾಗುವಂಥದ್ದು ಅವರಿಗೆ. ಹಾಗಾಗಿ ಅದನ್ನು ಹೆಚ್ಚು ಸ್ಟ್ರಾಂಗಾಗಿ ಇಟ್ಕೊಳ್ಳಿಕ್ಕೆ ವೈರಾಣು ವಿರೋಧಿ ಔಷಧಿಗಳನ್ನು ತಗೊಳ್ಬೇಕಾದ್ದು ಒಂದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಶ್ವಾಸಕೋಶವನ್ನು, ಅದಕ್ಕೆ ಸಂಬಂಧಪಟ್ಟ ವ್ಯೂಹವನ್ನು ಹೆಚ್ಚು ಬಲಯುತವಾಗಿ ಇಟ್ಕೊಂಡ್ರೆ ಆಗ ಕೋವಿಡ್ ಬಂದರೂ ಕೂಡ ಗೆಲ್ಲೋದು ನಾವು ಅಂತ ಹೇಳೋದು ಶತಸಿದ್ಧ ಆಗ್ತದೆ. ಅದಕ್ಕಾಗಿ ಮಾಡಬೇಕಾದಿಷ್ಟೇ. ಆಯುರ್ವೇದದ ಮೂಲ ಗ್ರಂಥ, ಆದಿಗ್ರಂಥ ಚರಕ ಸಂಹಿತೆಯಲ್ಲಿ ಅಂದರೆ ಸುಮಾರು 3000 ವರ್ಷಗಳಿಗಿಂತಲೂ ಹಿಂದೆ ಬರೆದು ಹೇಳಿದಂಥ ಒಂದು ವಿಶೇಷ ಔಷಧ ಇದು. ಇದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ರೆಸಿಸ್ಟೆನ್ಸನ್ನು ತುಂಬ ಉಚ್ಚ ಮಟ್ಟದಲ್ಲಿ ಇಡಲಿಕ್ಕೆ ತುಂಬ ಅನುಕೂಲ ಮಾಡ್ತದೆ. ಅದು ಯಾವುದು ಅಂತ ಹೇಳಿದರೆ ಪಿಪ್ಪಲಿ ವರ್ಧಮಾನ ರಸಾಯನ ಅಂತ. ರಸಾಯನ ಅಂತ ಹೇಳಿದರೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥದ್ದು ಅರ್ಥ. ವರ್ಧಮಾನ ಅಂತೇಳಿದ್ರೆ ದಿನನಿತ್ಯ ಹೆಚ್ಚು ಮಾಡೋ ವರ್ಧಮಾನ, ಹೆಚ್ಚಿಸ್ಕೊಂಡು ಹೋಗುವಂಥದ್ದು. ಪಿಪ್ಪಲಿ ಅಂದರೆ ಹಿಪ್ಪಲಿ, ಕನ್ನಡದಲ್ಲಿ ಹಿಪ್ಪಲಿ ಅಂತ ಹೇಳೋದು. ಪೈಪರ್ ಲಾಂಗಮ್ ಅಂತ ಹೇಳೋದು. ನೋಡಿ, ಕೆಲವು ಉದ್ದದ ಒಂದು 2.5 ಸೆಂಟಿಮೀಟರ್ ಉದ್ದ ಇರ್ತದೆ, ಕೆಲವೊಮ್ಮೆ ಕೇವಲ ಒಂದು 2 ಸೆಂಟಿಮೀಟರ್ನಷ್ಟು ಇರ್ತದೆ, ಇನ್ನು ಕೆಲವು ಬರೀ 1 ಸೆಂಟಿಮೀಟರ್ನಷ್ಟು ಇರ್ತದೆ. ಹಿಂದಿನ ಚರಕ ಸಂಹಿತೆಯಲ್ಲಿ ಹೇಳುವಾಗ ಆಗಿನ ಜನರು ಹೆಚ್ಚು ಗಟ್ಟಿಯಾಗಿದ್ದರು, ದೇಹ ಹೆಚ್ಚು ದೃಢವಾಗಿತ್ತು, ಅವರಿಗೆ ಸ್ವಲ್ಪ ಡೋಸೇಜ್ ಜಾಸ್ತಿ ಇತ್ತಾಗ. ಅದರಲ್ಲಿ 10 ಆರಂಭ ಮಾಡಿ, ಒಂದು ದಿವಸಕ್ಕೆ 10 ಆರಂಭ ಮಾಡಿ ಜಾಸ್ತಿ ಮಾಡಲಿಕ್ಕೆ ಹೇಳಿದರು. ತುಂಬ ವೀಕ್ ಇದ್ದವರಿಗೆ 3 ಆರಂಭ ಮಾಡಿ ಅಂತ ಹೇಳಿದರು. ಈಗಿನ ನಾವೆಲ್ಲ ಜನ ದೈಹಿಕವಾಗಿ ಜನ್ರೇಷನ್ ಜನ್ರೇಷನ್ಗೆ, ಪೀಳಿಗೆಯಿಂದ ಪೀಳಿಗೆಗೆ ನಾವು ದುರ್ಬಲ ಆಗ್ತಾ ಇರೋದ್ರಿಂದಾಗಿ ಮನುಷ್ಯರು ಸ್ವಲ್ಪ ಕಡಿಮೆ ಡೋಸೇಜ್ನಲ್ಲಿ ಆರಂಭ ಮಾಡ್ಕೊಳ್ಳೋದು ಒಳ್ಳೆಯದು. ಆರಂಭದಲ್ಲಿ ಸುಮಾರು 1 ಸೆಂಟಿಮೀಟರ್ನಷ್ಟು ಪಿಪ್ಪಲಿ ಅಂತ ಆದರೆ, ಹಿಪ್ಪಲಿ ಅಂತ ಆದರೆ ದಿನಕ್ಕೆ 3, ಬೆಳಗ್ಗೆ ಹೊತ್ತಿನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ಹಿಪ್ಪಲಿಯನ್ನು ಅದನ್ನು ಹಾಗೆ ಪೌಡ್ರ್ ಮಾಡಿಯೋ ತೊಗೊಳ್ಬೋದು, ಅಥವಾ ಹಾಗೆ ಜಗದು ತಗೊಳ್ಳಿಕ್ಕೆ ಸ್ವಲ್ಪ ಖಾರ ಆಗ್ತದೆ. ಅದನ್ನು ಹಾಲಿನ ಜೊತೆಗೆ, ಹಾಲು ಅನುಪಾನ ಇದಕ್ಕೆ, ಗೋವಿನ ಕ್ಷೀರ, ಗೋದುಗ್ಧ ಅಥವಾ ಹಾಲು, ದೇಶಿ ತಳಿಯ ಗೋವಿನ ಹಾಲಾಗಬೇಕು. ಅದನ್ನು ಒಂದು ಗ್ಲಾಸಿನಷ್ಟು ಹಾಲಿನ ಜೊತೆಗೆ ಒಂದು 3 ಹಿಪ್ಪಲಿಯನ್ನು ಬೆಳಗ್ಗೆ ತಗೊಳ್ಬೇಕು. ತಗೊಂಡು ಆಮೇಲೆ ಮಧ್ಯಾಹ್ನ ಹೊತ್ತಿನ ಊಟ ಷಷ್ಟಿಕ ಶಾಲಿ ಗಂಜಿ ಊಟ ಮಾಡಬೇಕು ಅಂತ ಹೇಳಿದರು. ಅಂದರೆ ಬಾಯಿಲ್ಡ್ ರೈಸಿನ ಊಟ, ಸ್ವಲ್ಪ ಅನ್ನ ರಸಂ ಆ ಟೈಪ್ನ ಲೈಟಾಗಿ ಆಹಾರ ಸೇವನೆ ಮಾಡಬೇಕು ಅಂತ. ನೈಟು ನಿಮ್ಮ ರೆಗ್ಯುಲರ್ ಫುಡ್ ಏನಿದೆಯೋ ಅದನ್ನು ಸೇವನೆ ಮಾಡ್ಬೋದು. ಆರಂಭ ದಿವಸ 3 ತಗೊಂಡ್ರೆ ಎರಡನೇ ದಿವಸ 6 ಸೇವನೆ ಮಾಡಬೇಕು. ಅಂದರೆ 3 ಇರೋದು ಡಬಲ್ ಮಾಡ್ಕೊಳ್ಬೇಕು, 6 ಮಾಡ್ಕೊಳ್ಬೇಕು. 3 ದಿವಸ 9, ಹೀಗೆ 3 ಆ್ಯಡ್ ಮಾಡ್ತಾ ಹೋಗಬೇಕು. 10 ದಿವಸಗಳ ಕಾಲ ಹೀಗೆ ಜಾಸ್ತಿ ಮಾಡ್ತಾ ಹೋಗಬೇಕು. ಅದಕ್ಕೆ ವರ್ಧಮಾನ ಅಂತ ಹೇಳೋದು, ಜಾಸ್ತಿ ಮಾಡ್ತಾ ಹೋಗೋದು. ಸೊ 10 ದಿವಸಕ್ಕೆ ನೀವು 30 ತಗೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ಹಿಪ್ಪಲಿ ಸಾಮಾನ್ಯ ಒಂದು 100 ಮಿಲಿಗ್ರಾಮ್ನಷ್ಟು ಇರ್ತದೆ. 1 ಸೆಂಟಿಮೀಟರ್ನಷ್ಟು ಉದ್ದದ ಹಿಪ್ಪಲಿ ಅಂತಾದರೆ ಸುಮಾರು 100 ಮಿಲಿಗ್ರಾಮ್ ಇರ್ತದೆ. ಅಂದರೆ 30 ಅಂತ ಹೇಳಿದರೆ ಸಾಮಾನ್ಯ ಒಂದು 3 ಗ್ರಾಮಿನಷ್ಟು ಆಯಿತು. ಈಗ ಪೌಡ್ರು ಹಿಪ್ಪಲಿಯ ಚೂರ್ಣ ತಗೊಳ್ಳೋದಿದ್ದರೆ ಸಾಮಾನ್ಯ 3 ಗ್ರಾಮಿನಷ್ಟು ಹಿಪ್ಪಲಿ ಚೂರ್ಣ ಕೊನೆಯ ದಿವಸಕ್ಕಾಗುವಾಗ್ತದೆ. ಅದನ್ನು ಹಾಲಿನ ಜೊತೆಗೆ ತಗೊಳ್ಳೋದು. ಕ್ಷೀರ 11 ದಿವಸದಿಂದ ಅದನ್ನು ಕಡಿಮೆ ಮಾಡ್ತಾ ಬರೋದು, ಆರೋಹಣ ಮತ್ತು ಅವರೋಹಣ. ಎಷ್ಟು ಕಡಿಮೆ ಮಾಡೋದು? 3 ಕಡಿಮೆ ಮಾಡ್ತಾ ಹೋಗೋದು. ಅಂದರೆ 100 mg ಕಡಿಮೆ ಮಾಡ್ತಾ ಹೋಗೋದು. ಹೋಗಿ ಕೊನೆಯ ದಿವಸಕ್ಕಾಗುವಾಗ, 20 ದಿವಸಕ್ಕಾಗುವಾಗ ಬರೀ 100 mg ಮಾತ್ರ. ಅಂದರೆ 3 ಪಿಪ್ಪಲಿ, ಇದು 100 mg ಅಂದರೆ 3 ಪಿಪ್ಪಲಿ ಸೇರಿಕೊಂಡು 1 ಸೆಂಟಿಮೀಟರ್ನದ್ದು 3 ತಗೊಳ್ಬೇಕಾಗ್ತದೆ. ಆಗ 300 mg ಆಗ್ತದೆ. ಆ 300 mg ಕೊನೆಯ ದಿವಸಕ್ಕಾಗುವ ಸೇವನೆ ಮಾಡಬೇಕಾಗ್ತದೆ. ಒಂದು ಬರೀ 100 mg ಅಂತಾದರೆ 1 ಸೆಂಟಿಮೀಟರ್ನದ್ದು, ಆರಂಭ ದಿವಸ 300 mg ಆರಂಭ ಮಾಡಿ ಜಾಸ್ತಿ ಮಾಡ್ತಾ ಹೋಗೋದು. ಕೊನೆಯ ದಿವಸ 3 ಗ್ರಾಮ್ ಕಡಿಮೆ ಮಾಡ್ತಾ ಹೋಗಿ 10 ದಿವಸಕ್ಕಾಗುವಾಗ 3 ಗ್ರಾಮ್ ಇದ್ದದ್ದು 20 ದಿವಸಕ್ಕಾಗುವ ಪುನಃ 300 mg ತಲುಪಬೇಕಾಗ್ತದೆ. ಇದು ವರ್ಧಮಾನ ಪಿಪ್ಪಲಿ ರಸಾಯನವನ್ನು ಸೇವನೆ ಮಾಡುವ ರೀತಿ. ಇದನ್ನು ಪುನಃ ಪುನಃ ಮಾಡಲಿಕ್ಕಿಲ್ಲ. ಒಮ್ಮೆ ಮಾಡಿ ಸೇವನೆ ಮಾಡಿ ಸುಮಾರು 1 ವರ್ಷಗಳಷ್ಟು ಕಾಲ ರೆಸ್ಪಿರೇಟರಿ ಇಮ್ಯುನಿಟಿ ಖಂಡಿತ ಜಾಸ್ತಿ ಇರ್ತದೆ. ಹಾಗಾಗಿ ಯಾರಿಗೆಲ್ಲ ಸಾಧ್ಯ ಇದೆ, ಯಾರಿಗೆಲ್ಲ ರೆಸ್ಪಿರೇಟರಿ ತೊಂದರೆ ಇದೆ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ವೀಕ್ ಇದೆ ಅಂತ ಇರೋರು, ಇದನ್ನು ಒಮ್ಮೆ ಮಾಡಿದರೆ ಪಿಪ್ಪಲಿ ವರ್ಧಮಾನ ರಸಾಯನ ಚರಕ ಸಂಹಿತೆಯಲ್ಲಿ ಹೇಳಿರುವಂಥ ಈ ಒಂದು ಮೆಥಡನ್ನು ಅನುಸಾರ ಮಾಡಿದರೆ ಖಂಡಿತವಾಗಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ತುಂಬ ಪ್ರಬಲವಾಗಿರ್ತದೆ. COVID-2 ನಮ್ಮನ್ನು ಬಾಧೆಗೆ ಒಳಪಡಿಸಿದರೂ ಕೂಡ ಹೆಚ್ಚು ತೊಂದರೆ ನೀಡದೆ ನಾವು ಅದರಿಂದ ಪಾರಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ನಮ್ಮ ಆಯುರ್ವೇದವನ್ನು ನಂಬಿದವರಿಗೆ ಮತ್ತು ಆಯುರ್ವೇದವನ್ನು ಅರ್ಥವರಿಗೆ ಗೊತ್ತಿರುವಂಥ ವಿಚಾರ. ಎಲ್ಲರೂ ಇದನ್ನು
ಪಾಲನೆ ಮಾಡಿ ತುಂಬಾ ಅನುಕೂಲ ಮಾಡಿ ಕೊಡುತ್ತದೆ ಎಲ್ಲರೂ ಸುರಕ್ಷಿತರಾಗಿರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ